ನಮಸ್ಕಾರ, ಒಪಿನಿಯನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರ್ಪು. ಕಿಚ್ಚ ಸುದೀಪ್ ಮತ್ತು ಅಜಯ್ ದೇವಗನ್ ನಡುವೆ ನಡೀತಾ ಇರುವಂತಹ ಈ ಟ್ವೀಟ್ ವಾರ್ ಅಥವಾ ಏನು ವಾದ ವಿವಾದಗಳು ದೊಡ್ಡ ಮಟ್ಟದಲ್ಲಿ ಬೇರೆ ರೀತಿಯ ಚರ್ಚೆಗಳಿಗೆ ಅನುವು ಮಾಡಿಕೊಟ್ಟಿದೆ. ಅದನ್ನು ನಾವೆಲ್ಲರೂ ಕೂಡ ಸ್ವಾಗತಿಸಬೇಕು ಅನ್ನುವಂತಹದ್ದು ನನ್ನ ಅಭಿಪ್ರಾಯ. ಯಾಕೆಂದ್ರೆ ಈ ರೀತಿಯಾದಂತಹ ಚರ್ಚೆಗಳ ಮೂಲಕ ಸಾಕಷ್ಟು ಜನರಿಗೆ ತಿಳಿಯದ ಒಂದಷ್ಟು ದೊಡ್ಡ ವಿಚಾರಗಳು ಅಥವಾ ಸತ್ಯಗಳು ಹೊರಬರ್ತಾ ಹೋಗ್ತವೆ. ಇಲ್ಲಿ ಈ ವಿಚಾರವಾಗಿ ಎರಡು ಹೊರಬಂದಿರುವಂತಹ ಎರಡು ವಿಚಾರಗಳಂದ್ರೆ, ಒಂದು, ಹಿಂದಿ ರಾಷ್ಟ್ರಭಾಷೆ ಅಲ್ಲ, ರಾಷ್ಟ್ರಭಾಷೆ ಅನ್ನುವಂತಹದ್ದು ಈ ಸಂವಿಧಾನದಲ್ಲಿ ಯಾವುದೂ ಇಲ್ಲ ಅನ್ನುವಂತಹದ್ದು ಸಾಕಷ್ಟು ಜನರಿಗೆ ಗೊತ್ತಿರಲಿಲ್ಲ. ಯಾಕಂದ್ರೆ ನಮಗೆಲ್ಲ ಶಾಲೆಗಳಲ್ಲಿ ಹಿಂದಿ ಕಲಿಸ್ತಾ ಇದ್ದಿದ್ರಿಂದ ಹಿಂದಿಯನ್ನ ರಾಷ್ಟ್ರಭಾಷೆ ಅಂತಲೇ ಭಾವಿಸಿಕೊಂಡು ಸಾಕಷ್ಟು ಜನ ಮುಂದುವರಿತಾ ಹೋಗ್ತಿದ್ದಾರೆ. ಅವರಲ್ಲಿ ಕನಿಷ್ಠ 50% ಜನಕ್ಕಾದರೂ ಈಗ ಅರಿವಾಗ್ತಾ ಇದೆ ಹಿಂದಿ ಅನ್ನುವಂತಹದ್ದು ಕೇವಲ ಬೇರೆ ಎಲ್ಲ ಭಾಷೆಗಳ ರೀತಿಯಲ್ಲಿ ಒಂದು ಭಾರತೀಯ ಭಾಷೆ. ಅದಕ್ಕೆ ವಿಶೇಷ ಸ್ಥಾನಮಾನ ಯಾವುದೂ ಕೂಡ ಈ ದೇಶದಲ್ಲಿ ಇಲ್ಲ, ಸಂವಿಧಾನ ಅದಕ್ಕೆ ಕೊಟ್ಟಿಲ್ಲ ಅನ್ನುವಂತಹದ್ದು ಸ್ಪಷ್ಟತೆ ಸಿಗ್ತಾ ಹೋಗುತ್ತೆ. ಇನ್ನೊಂದು ವಿಚಾರ ಏನು ಅಂದ್ರೆ, ಕನ್ನಡ ಚಿತ್ರರಂಗ ಬೆಳೆದಿರುವಂತಹ ಮಟ್ಟವನ್ನ ಇದು ಎತ್ತಿ ತೋರಿಸುತ್ತೆ. ಮೊದಲೆಲ್ಲ ಕೂಡ ಹಿಂದಿ ಚಿತ್ರರಂಗಕ್ಕೆ ಸವಾಲಾಗಿ ನಿಂತಿದ್ದಂಥದ್ದು ಕೇವಲ ಮಲಯಾಳಂ ಚಿತ್ರರಂಗ ಮಾತ್ರ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತೀಯ ಚಿತ್ರರಂಗ ಅಂದ್ರೆ ಹಿಂದಿ ಚಿತ್ರಗಳು, ಹಿಂದಿ ಚಿತ್ರಗಳ ಬಗ್ಗೆ ಚರ್ಚೆ ಆಗ್ತಿತ್ತು, ಅದರ ವಿಮರ್ಶೆಗಳೇ ಆಗ್ತಿತ್ತು. ಆದರೆ ಅದಕ್ಕೆ ಒಂದು ರೀತಿಯಲ್ಲಿ ಸವಾಲನ್ನು ಆರಂಭಿಸಿದಂತಹದ್ದು ಮಲಯಾಳಂ ಚಿತ್ರರಂಗ. ಮಲಯಾಳಂ ಚಿತ್ರರಂಗದ ಚಿತ್ರಗಳು ಯಾವಾಗ ಸದ್ದು ಮಾಡಕ್ಕೆ ಶುರುವಾಯಿತು, ಹಿಂದಿ ಚಿತ್ರರಂಗಕ್ಕೆ ಆಗಲೇ ಕಿರಿಕಿರಿ ಆರಂಭ ಆಗಿತ್ತು, ಆಗೊಂದು ಈಗೊಂದು ಅನ್ನುವ ರೀತಿಯಲ್ಲಿ ಮಲಯಾಳಂ ಚಿತ್ರಗಳ ಮೇಲೆ ಮುಗಿಬೀಳುವಂತಹ ಪ್ರಯತ್ನಗಳು ನಡೆಸ್ತಾ ಬಂದ್ರು. ಆದರೆ ಆ ಪಟ್ಟಿ ಮುಂದೆ ದೊಡ್ಡದಾಗುತ್ತಾ ಅದಕ್ಕೆ ತಮಿಳು ಚಿತ್ರರಂಗ ಸೇರ್ಕೊಳ್ತು, ನಂತರ ತೆಲುಗು ಚಿತ್ರರಂಗ, ಈಗ ಅದಕ್ಕೆ ಕೊನೆಯ ಮೊಳೆಯಾಗಿ ಕನ್ನಡ ಚಿತ್ರರಂಗ, ಅದರಲ್ಲೂ ಕೂಡ KGF 2 ಅನ್ನುವಂತಹ ಏನು ಚಿತ್ರ ಇತ್ತೀಚೆಗೆ ಬಿಡುಗಡೆ ಆಗಿದೆ, ಈ ಚಿತ್ರ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಅದರಲ್ಲೂ ವಿಶೇಷವಾಗಿ ಹಿಂದಿ ಚಲನಚಿತ್ರರಂಗಕ್ಕೆ ಸುನಾಮಿ ರೀತಿಯಲ್ಲಿ ಅಪ್ಪಳಿಸಿಬಿಟ್ಟಿದೆ. ಯಾಕಂದ್ರೆ ಹಿಂದಿ ಚಲನಚಿತ್ರ ರಂಗದಲ್ಲಿ ಕಳೆದ 3-4 ವರ್ಷಗಳಿಂದ ಹೇಳಿಕೊಳ್ಳಬಹುದಾದಂತಹ ಯಾವ ಒಂದು ಚಿತ್ರವೂ ಕೂಡ ಅಲ್ಲಿ ಪ್ರೊಡ್ಯೂಸ್ ಆಗಿಲ್ಲ ಅಥವಾ ತಯಾರಾಗಿಲ್ಲ. ಇತ್ತೀಚೆಗೆ ಬರುತ್ತಿರುವಂತಹ ಎಲ್ಲಾ ಹಿಂದಿ ಚಿತ್ರಗಳು ಕೂಡ ಶುಕ್ರವಾರ ಬಂದು ಸೋಮವಾರಕ್ಕೆ ಖಾಲಿಯಾಗುವಂತಹ, ಯಾವುದೇ ಸುದ್ದಿ ಮಾಡದಂತಹ, ವಿಮರ್ಶಕರಿಂದಲೂ ನಿರಾಕರಣೆಗೆ ಒಳಪಡುತ್ತಿರುವಂತಹ ಚಿತ್ರಗಳೇ ಹೊರತು ಯಾವುದೇ ಕಾರಣಕ್ಕೂ ಕೂಡ ಹಿಂದಿನ ರೀತಿಯಲ್ಲಿ ಜಗಮಗಿಸ್ತಾ ವಾರಗಟ್ಟಲೆ, ತಿಂಗಳಗಟ್ಟಲೆ, ವರ್ಷಗಟ್ಟಲೆ ಪ್ರದರ್ಶನ ಕಾಣುತ್ತಿರುವಂತಹ ಚಿತ್ರಗಳು ಅಥವಾ ಒಂದು ಚಿತ್ರ ನೋಡಲೇಬೇಕು ಅನ್ನುವಂತಹ ರೀತಿಯ ಚಿತ್ರಗಳು ತುಂಬಾನೇ ಕಡಿಮೆ ಬರ್ತಿದೆ. ಬರ್ತಿರುವಂತಹ ಕ್ವಾಲಿಟಿ ಇರುವಂತಹ ಕೆಲವು ಚಿತ್ರಗಳು ಸಾಮಾಜಿಕವಾಗಿ ತೊಡಗಿಸಿಕೊಳ್ಳಬಹುದಾದಂತಹ, ಚರ್ಚೆಗೆ ಅನುವು ಮಾಡಿಕೊಡಬಹುದಾದಂತಹ ಕೆಲವು ಚಿತ್ರಗಳು ಅವು OTT ಪ್ಲಾಟ್ಫಾರ್ಮ್ಗೆ ಮಾತ್ರ ಸೀಮಿತ ಆಗ್ತಿದೆ, ಅವುಗಳಿಗೆ ಥಿಯೇಟರ್ ಸಿಗ್ತಿಲ್ಲ. ಇನ್ನು ಉಳಿದಂತೆ ದೊಡ್ಡ ದೊಡ್ಡ ಸ್ಟಾರ್ಗಳು ಹಿಂದಿ ಚಿತ್ರರಂಗದಲ್ಲಿ ಎಲ್ಲರೂ ಕೂಡ ಒಂದರ ಹಿಂದೆ ಒಂದರಂತೆ ಸೋಲನ್ನು ಕಂಡು 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 ಅವರಿಗೆ ಮುಂದೆ ಚಿತ್ರ ಮಾಡುವುದಕ್ಕೆ ಭಯ ಉಂಟಾಗಿರುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಆ ಹಿನ್ನೆಲೆಯಲ್ಲಿ ಕನ್ನಡ ಚಿತ್ರರಂಗ, ಯಾವ ಕನ್ನಡ ಚಿತ್ರರಂಗವನ್ನು ಮೆನ್ಷನ್ ಮಾಡಿದ್ರೂ ಪರವಾಗಿಲ್ಲ, ಮೆನ್ಷನ್ ಮಾಡದೆ ಹೋದ್ರೂ ಪರವಾಗಿಲ್ಲ ಅನ್ನುವ ರೀತಿಯಲ್ಲಿ ಈ ಹಿಂದಿ ಚಿತ್ರರಂಗದ ನಟರು ಅಥವಾ ಇಡೀ ಹಿಂದಿ ಚಿತ್ರರಂಗ ಕನ್ನಡವನ್ನು ನೋಡ್ತಾ ಇತ್ತು. ಆ ಒಂದು ಚಿತ್ರರಂಗ ಇವತ್ತು KGF 2 ಮೂಲಕ ಇಡೀ ಜಗತ್ತಿನಲ್ಲಿ ಕನ್ನಡದ ಚಿತ್ರಗಳ ಸದ್ದು ಮಾಡೋದನ್ನು ನೋಡ್ತಾ, ಮತ್ತು ತಮ್ಮ ಮೂಲ ಏನು ಪ್ರೇಕ್ಷಕ ವರ್ಗ ಇದೆ ಉತ್ತರ ಭಾರತದ ಪ್ರೇಕ್ಷಕ ವರ್ಗ, ಅಲ್ಲಿಗೆ ಸುನಾಮಿ ರೀತಿಯಲ್ಲಿ ನುಗ್ಗಿರುವಂತಹದ್ದು, ಅಲ್ಲಿ ಜನರನ್ನು ಮರಳು ಮಾಡಿರುವಂತಹದ್ದು, ಸೆಳೆತಿರುವಂತಹದ್ದು ಹಿಂದಿ ಚಿತ್ರರಂಗಕ್ಕೆ ಒಂದು ಎಚ್ಚರಿಕೆಯ ಗಂಟೆಯಾಗಿ ಅತಿ ದೊಡ್ಡ ಆಘಾತವಾಗಿ ಅವರಿಗೆ ಪರಿಣಮಿಸಿದೆ. ಅವ್ರಿಗೆ ಎಷ್ಟು ಹೊಟ್ಟೆ ಹುರಿತಾ ಇದೆ ಅಂದ್ರೆ, ತಮ್ಮ ಅನ್ನವನ್ನ ಬೇರೆಯವರು ಕಸಿದು ಬಿಡ್ತಾರೆ ಅಂತ ಅನ್ಕೊಂಡು ಅವರು ಈ ರೀತಿಯಾದಂತಹ ಮನಸ್ಥಿತಿಗೆ ತಲುಪಿಟ್ಟಿದ್ದಾರೆ. ಇದು ಮೊದಲಿಂದ ಇರುವಂತಹದ್ದೇ ಅವರಿಗೆ. ಹಿಂದಿ ಅನ್ನೋದು ರಾಷ್ಟ್ರಭಾಷೆ, ನಾವು ಹಿರಿಮೆ, ಸೌತ್ ಇಂಡಿಯನ್ಸ್ ಅಂದ್ರೆ ಸಾಲಾ ಮದ್ರಾಸಿಗಳು, ಅವ್ರ ಬಗ್ಗೆ ನಾವೇನ್ ಕೇರ್ ಮಾಡ್ಲಿಕ್ಕೆ ಅವಶ್ಯಕತೆ ಇಲ್ಲ, ಅವ್ರು ನಮ್ಮ ಮಟ್ಟಕ್ಕೆ ನಿಲ್ಲೋಕೆ ಆಗೋದಿಲ್ಲ ಅನ್ನುವಂತಹ ಒಂದು ಭ್ರಮೆಯಲ್ಲಿ ಬದುಕ್ತಾ ಬಂದಿದ್ರು. ಇಲ್ಲಿಯವರೆಗೂ ಕೂಡ ಯಾವುದೇ ವಿಚಾರದಲ್ಲಿ ದಕ್ಷಿಣ ಭಾರತವನ್ನ ಅವರು ಉತ್ತರ ಭಾರತೀಯರು ಸೋಲಿಸೋದಕ್ಕೆ ಅಥವಾ ನಮ್ಮ ಸಮಕ್ಕೆ ನಿಲ್ಲುವಂತಹ ಹತ್ತಕ್ಕೆ ಅವರಿಗೆ ಸಾಧ್ಯನೇ ಆಗಿಲ್ಲ. ಅದು ಯಾವುದೇ ವಿಚಾರ ಆಗಿರಬಹುದು, ಆರ್ಥಿಕ ಮುನ್ನಡೆಯಿಂದ ಆಗಿರಬಹುದು, ಸಾಕ್ಷರತೆಯಿಂದ ಆಗಿರಬಹುದು, ಅಥವಾ ಜ್ಞಾನದ ವಿಚಾರವಾಗಿರಬಹುದು, ಇನ್ಫ್ರಾಸ್ಟ್ರಕ್ಚರ್ ಆಗಿರಬಹುದು, ಯಾವುದೇ ವಿಚಾರದಲ್ಲೂ ಕೂಡ ಅವರಿಗೆ ನಮ್ಮ ಸಮವಾಗಿ ನಿಲ್ಲುವಂತಹ ಶಕ್ತಿ ಇಲ್ಲ. ಆದರೆ ಚಿತ್ರರಂಗವನ್ನು ಮಾತ್ರ ಅವರು ದೊಡ್ಡ ಮಟ್ಟದಲ್ಲಿ ಬಿಂಬಿಸಿಕೊಳ್ತಾ, ಸುಳ್ಳುಗಳನ್ನೇ ದೊಡ್ಡ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡ್ತಾ, ಹಿಂದಿ ಚಿತ್ರರಂಗವೇ ಭಾರತೀಯ ಚಿತ್ರರಂಗ, ಅದು ಬಿಟ್ಟರೆ ಬೇರೆ ಚಿತ್ರಗಳೆಲ್ಲ ಸುಮ್ಮನೆ, ಬೇರೆ ಭಾಷೆಗಳೆಲ್ಲ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾರೆ ಅನ್ನುವಂತಹ ರೀತಿಯಲ್ಲಿ ಬಿಂಬಿಸಿಕೊಳ್ತಾ ಬರ್ತಿದ್ರು. ಆದರೆ ಈಗ ಈ ಒಂದು ಹೊಸ ಅಲೆಯ ಮೂಲಕ
ದಕ್ಷಿಣ ಭಾರತದ ಚಿತ್ರಗಳು ಏನು ಉತ್ತರ ಭಾರತದ ಮಾರ್ಕೆಟ್ ಅನ್ನು ಕ್ಯಾಪ್ಚರ್ ಮಾಡಿಕೊಂಡಿದೆ, ಉತ್ತರ ಭಾರತದ ಚಿತ್ರಗಳಿಗೆ ದಕ್ಷಿಣ ಭಾರತದ ಬೇಡಿಕೆ ಇಲ್ಲದೆ ದಕ್ಷಿಣ ಭಾರತದ ಚಿತ್ರಗಳಿಗಾಗಿ ಕಾಯ್ತಿರುವಂತಹ ಪ್ರೇಕ್ಷಕ ವರ್ಗ ಅಲ್ಲಿ ಸೃಷ್ಟಿಯಾಗಿರುವಂತಹದ್ದು ಬಾಲಿವುಡ್ ಅನ್ನುವಂತಹ ಹಿಂದಿ ಚಿತ್ರರಂಗಕ್ಕೆ ದೊಡ್ಡ ಆಘಾತವಾಗಿದೆ. ಆ ಹೊಟ್ಟೆ ಉರಿಯಲ್ಲಿ ಅಜಯ್ ದೇವಗನ್ರಂತಹ ಒಂದು ಏನು ಬಿಜೆಪಿಯ ಏಜೆಂಟ್ ಅಂತೆ ವರ್ತಿಸುವಂತಹ ಅಜಯ್ ದೇವಗನ್ ಅಂತಹ ವ್ಯಕ್ತಿಯಿಂದ ಈ ರೀತಿಯಾದಂತಹ ಹೇಳಿಕೆಗಳು ಬರ್ತಾ ಇದಾವೆ, ಬರೆಸ್ತಾ ಇದ್ದಾರೆ, ಕೊಡಿಸ್ತಾ ಇದ್ದಾರೆ, ಮುಂದೆಯೂ ಬರುತ್ತೆ. ಇನ್ನೂ ಒಂದು ದೊಡ್ಡ ರೀತಿಯಲ್ಲಿ ಅವರು ತಮ್ಮ ಅಸಮಾಧಾನವನ್ನ ತಮ್ಮ ಸಿಟ್ಟನ್ನ ಹೊರಹಾಕ್ತಾರೆ. ಅದಕ್ಕೆ ಅರ್ಥ ಇದೆ. ಆ ಅರ್ಥ ಏನು ಅಂದ್ರೆ ಇದೇ ಅರ್ಥ, ದಕ್ಷಿಣ ಭಾರತದವರು ನಮಗಿಂತ ಮೇಲ್ ಬರ್ತಿದ್ದಾರೆ, ಚಿತ್ರರಂಗ ಒಂದರಲ್ಲೇ ನಾವು ಏನೋ ದಕ್ಷಿಣ ಭಾರತಕ್ಕಿಂತ ಉತ್ತರ ಭಾರತೀಯರು ಶ್ರೇಷ್ಠ ಅನ್ನುವ ರೀತಿಯಲ್ಲಿ ವರ್ತಿಸಿಕೊಂಡಿದ್ವಿ, ಇಡೀ ಜಗತ್ತನ್ನ ಹಾಗೆ ನಂಬಿಸಿದ್ವಿ. ಈಗ ಆ ನಂಬಿಕೆಗೂ ಕೂಡ ಪೆಟ್ಟು ಬಿದ್ದಿದೆ. ನಾವು ದಕ್ಷಿಣ ಭಾರತ ಚಿತ್ರಗಳ ಮುಂದೆ ಮಕಾಡೆ ಮಲಗ್ತಾ ಇದ್ದೀವಿ, ಹೋಗಿ ದಕ್ಷಿಣ ಭಾರತ ಚಿತ್ರಗಳಲ್ಲಿ ಸೈಡ್ ರೋಲ್ಗಳನ್ನು ಮಾಡಿಕೊಂಡು ಬದುಕಬೇಕಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ಹಾಗಾಗಿ ಈ ಒಂದು ಏನು ಹೊಟ್ಟೆ ಉರಿಯಿದೆ ಅಥವಾ ಅದು ಒಂದು ಸಂಕಟ ಇದೆ, ಆ ಸಂಕಟವನ್ನು ಹೊರಹಾಕ್ತಿದ್ದಾರೆ ಅಂತಾನೆ ನಾವು ಇದನ್ನೆಲ್ಲ ಪರಿಗಣಿಸಬೇಕು. ಅವರ ಸಂಕಟ ಹೆಚ್ಚಾದಷ್ಟು ಕೂಡ ನಮ್ಮ ಚಿತ್ರರಂಗಗಳು, ನಮ್ಮ ಒಂದು ಏನಿದೆ ಇಲ್ಲಿನ ಹಿರಿಮೆ ಏನಿದೆ ಅದು ಹೆಚ್ಚಾಗ್ತಿದೆ ಅಂತಾನೆ ನಾವು ಭಾವಿಸ್ಕೊಳ್ತಾ ಇದನ್ನ ನಾವು ಪಾಸಿಟಿವ್ ಆಗಿ ತಗೋಬೇಕು. ಮತ್ತೆ ಇಡೀ ಕನ್ನಡ ಚಿತ್ರರಂಗ ಹೆಮ್ಮೆ ಪಡಬೇಕು, ಈ ಒಂದು ರೀತಿಯಾದಂತಹ ಹೇಳಿಕೆ ಅಲ್ಲಿಂದ ಬಂದಿದೆ ಅನ್ನೋದಕ್ಕೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.